ನೀವು ಮಂಡ್ಯದ್ದು ಷಡ್ಯಂತ್ರ ಕುತಂತ್ರ ಅಂದ್ರಲ್ಲ, ರೇವಣ್ಣ ಅವ್ರ ಸ್ಟೇಟ್ಮೆಂಟು ನಿಮ್ಗೊಂಚೂರು ಹಿನ್ನಡೆ ಆಯ್ತಲ್ಲ ದೊಡ್ಡಪ್ಪಂದು. ಸರ್, ನನಗೆ 2019 ಈಗ ತಮಗೆ ತಿಳಿದ ಮಟ್ಟಕ್ಕೆ ತಾವೆಲ್ಲ ಫಾಲೋ ಮಾಡ್ಕೊಂಬಂದಿರ್ತೀರಿ ನಮ್ಮನ್ನೆಲ್ಲ, ನನಗೇನು ರಾಜಕಾರಣದ ಅನುಭವ ಏನು ಇರಲಿಲ್ಲ ಅವತ್ತು. ಆದರೆ ನಮಗೆ 8 ಶಾಸಕರು ಗೆದ್ದಿದ್ರು ಅವತ್ತು, ಇನ್ಕ್ಲೂಡಿಂಗ್ ಕೆ ಆರ್ ನಗರ ಸಾರಮೇಶ್ ಅಣ್ಣನು ಸೇರಿದಂಗೆ. ಕರೆಕ್ಟ್, 8 ಶಾಸಕರು. ಒಂದು ಭಾವನೆ, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ದಾರೆ, ಮಗನ್ನ ನಾವು ಕರ್ತಂದು ಏನಾದರೂ ಇಲ್ಲಿ ಅವರು ಸಂಸದರಾದಾಗ ಜಿಲ್ಲೆಗೂ ಒಂದು ಸಮಗ್ರ ಅಭಿವೃದ್ಧಿಗೆ ನಾವು ಇವ್ರನ್ನ ಇಟ್ಕೊಂಡು ಜೊತೆಯಲ್ಲಿ ಪಣ ತೊಟ್ಟು ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ಅಂತಕ್ಕಂಥ ಅವರಲ್ಲೊಂದು ಭಾವನೆ. ಕಾರ್ಯಕರ್ತರಲ್ಲಿ ಇಲ್ಲ, ಒಬ್ಬರು ಯುವ ನಾಯಕರಾಗಿ ನಮ್ಮ ಜೊತೆಯಲ್ಲಿ ಇರಬೇಕು, ಹೆಜ್ಜೆ ಹಾಕಬೇಕು ಅನ್ನೋದು ಅವರಲ್ಲೊಂದು ಭಾವನೆ. ಇವೆಲ್ಲ ಅದಕ್ಕೂ ಮಣದೋ ಚುನಾವಣೆ ನಿಂತೆ ಆದರೆ ನನ್ನ ಕೈಲಿ ಏನು ಇರಲಿಲ್ಲ. ನಾನು ಬೆಳಗ್ಗೆ ಒಂದು ಮಲಗ್ತಾ ಇದ್ದಿದ್ದು ಟೈಮಿಂಗ್ಸು ಗೊತ್ತಲ್ಲ ಸರ್, ಚುನಾವಣೆ ಅಂದಾಗ ಬೆಳಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವಾಗೆಷ್ಟು ರೀ? 30-31 ನಿಮ್ಗೆ? ಅಷ್ಟು ಇಲ್ಲ ಸರ್, ನನಗೆ 28. 28? ಸೊ ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು ಅಷ್ಟೇ. ನಾನು ಯಾರು ನನ್ನ ಸುತ್ತಮುತ್ತ ಇರೋವಂಥವ್ರು ಹಾಗೆ ಹೀಗೆ ಮಾತಾಡದೆ ಹೋದರೆ ಸಾಕಪ್ಪ ಭಗವಂತ ಕಾಪಾಡು ಅಂತ ಅನ್ನಿಸ್ತಾ ಇತ್ತು ಒಳಗಡೆಯಿಂದ. ರೇವಣ್ಣವ್ರ ಆದಿಯಾಗಿ ಇನ್ನೂ ಒಂದು 2-3 ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು, ಬಟ್ ಅವೆಲ್ಲವೂ ಕೂಡ ಒಂದು ಭಾಗ ಅದ್ರ ಜೊತೆನಲ್ಲಿ ಅವತ್ತು. ಬಟ್ ಇಟ್ಸ್ ಎ ಲರ್ನಿಂಗ್ ಅಲ್ಲ, ಒಂದು ಸ್ಟೇಟ್ಮೆಂಟ್ ಏನೇನೆಲ್ಲ ಮಾಡ್ಬಿಡ್ಬೋದು ಹೆಂಗಂತ. ಖಂಡಿತ ಸರ್, ಖಂಡಿತ ಇಟ್ ಈಸ್ ಎ ಲರ್ನಿಂಗ್. ಖಂಡಿತ ಖಂಡಿತ. ರಾಜಕಾರಣದಲ್ಲಿ ನಮ್ಮ ನಡೆಗಳು ಯಾವ ರೀತಿ ನಾವು ಹೆಜ್ಜೆ ಇಡ್ತೀವಿ, ಯಾವ ರೀತಿ ಮಾತನಾಡ್ತೀವಿ, ಯಾವ ರೀತಿ ನಡ್ಕೊಳ್ತೀವಿ ಎಲ್ಲವೂ ಕೂಡ ಸೂಕ್ಷ್ಮನೇ. ಎಲ್ಲ ಜನ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಡೆಗಳು ಬಹಳ ಸೂಕ್ಷ್ಮತೆಯಿಂದನೇ ಹೆಜ್ಜೆ ಹಾಕಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.